ನನ್ನ ಮಗುವಿಗೆ ಮುಡಿ ಕೊಡುವ ಶಾಸ್ತ್ರ ಇದೆ. ಸೊ ಬೆಳ್ಳೆಯಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಇದು ಹತ್ತೂರಿದ್ದು, ಹತ್ತೂರಲ್ಲಿ ಜಾತ್ರೆ ಆಗ್ತಾ ಉಂಟು. ಸೊ ಅದ್ರದ್ದು ಲೈಟಿಂಗ್ ಹೊರಟಿದೆ. ಧರ್ಮಸ್ಥಳದಲ್ಲಿದ್ದೇವೆ. ಒಂದು ರೂಮ್ ಇಲ್ಲ ಫ್ರೆಂಡ್ಸ್, ಫುಲ್ ಬುಕ್ ಆಗಿದೆ. ಮತ್ತೆ ಲಾಸ್ಟಿಗೆ ಉಜಿರೆಯಲ್ಲಿ ಒಂದು ರೂಮ್ ಮಾಡಿದ್ವಿ, ಅಲ್ಲಿ ಹೊರಡ್ತಾ ಇದ್ದೇವೆ. ಇದು ರೂಮಲ್ಲಿ ನಾವು, ಇದೆ ಒಂದು ಸಣ್ಣ ರೂಮ್, ಒಂದು ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ ಇದ್ದು ಮಗ ಮಗಳು ಬಂದ್ಕೊಂಡಿದ್ದಾರೆ. ಸೊ ಬೆಳಿಗ್ಗೆ ಹೊರಟ್ವೆ ಅಲ್ಲಿಂದ, ಬೇಗ ಹೊರಟಿದ್ದೇವೆ. ಫುಲ್ ರಶ್ಶು, 3 ಗಂಟೆ ರಾತ್ರಿಗೆ ಬಂದು ವೇಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ರೂಮ್ ಸಹ ಸಿಕ್ಕಿಲ್ಲ ಪಾಪ, ಅಲ್ಲೇ ಕಾಯ್ತಿದ್ದಾರೆ. ಈ ಥರ ರಾಡ್ ರಾಡ್ ಉಂಟು, ಒಬ್ಬರು ಜನ ಹೋಗುವಾಗೆ ಫುಲ್ಲು ಆಚೆ ಈಚೆ ಈಚೆ ಆಚೆ ಫುಲ್ಲು ಜನ. ಮತ್ತೆ ಟಿಕೆಟ್ ಮಾಡಿ ಲಾಸ್ಟಿಗೆ ಹೋಗ್ಬೇಕು ಅಲ್ಲಿ. ಮುಡಿ ಕೊಡಬೇಕಾದ್ರೆ ನನ್ನ ಪಾಪು ಅಳ್ಳಿಲ್ಲ, ಫುಲ್ ಅಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡಲಿಕ್ಕಿಲ್ಲ. ಇದು ನೇತ್ರಾವತಿ, ನೇತ್ರಾವತಿಯಲ್ಲಿ ಎಷ್ಟು ಜನ ಅಂದರೆ ಫುಲ್ ನೀರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇದು ಮತ್ತೆ ರೂಮಿಗೆ ಬಂದು ಫ್ರೆಶ್ ಆಗಿ ಪುನಃ ದೇವಸ್ಥಾನಕ್ಕೆ ಹೊರಟಿದ್ದೇವೆ ನಾವೆಲ್ಲ. ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಎಷ್ಟು ರಶ್ ಅಂದರೆ ವೀಕೆಂಡ್ ಅಲ್ಲ, ಶನಿವಾರ ಆದಿತ್ಯವಾರ ಸೋಮವಾರ ಫುಲ್ ರಶ್ಶಲ್ಲಿ. ಸೊ ಅರ್ಧ ದೂರ ಹೋಗಿ ವಾಪಸ್. ನನ್ನ ಮಗಳು ಫುಲ್ ಅಳ್ತಿದ್ಲು. ಸೊ ವಾಪಸ್ ಬಂದ್ವಿ, ನೋಡ್ಲಿಕ್ಕಾಗಲಿಲ್ಲ, ದೇವರ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ.